ಕಾಂಗ್ರೆಸ್ ನ ಅಭೂತಪೂರ್ವ ಗೆಲುವಿನ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ಮತ ಎಣಿಕೆ ಕೇಂದ್ರದ ಬಳಿ ಮಾತನಾಡಿದ ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರದ ದುರಾಡಳಿತಕ್ಕೆ ಜನ ಬೇಸತ್ತಿದ್ದು ಕಾಂಗ್ರೆಸ್ ಪಕ್ಷದ ಪರ ಮತ ಹಾಕಿದ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸುತ್ತೇನೆ ಎಂದರು ನಾನು ಮಾನವತಾವಾದಿ ಯಾವುದೇ ಜಾತಿ ವಿರೋಧಿ ಅಲ್ಲ ಲಿಂಗಾಯತ ವಿರೋಧಿ ಅಂತ ನನ್ನನ್ನ ಬಿಂಬಿಸೋದಕ್ಕೆ ಹೊರಟಿದ್ರು ಆದರೆ ಬಿಜೆಪಿ ಆಟ ಚುನಾವಣೆಯಲ್ಲಿ ನಡೆಯಲಿಲ್ಲ ಅಂದ್ರು ಬಿಜೆಪಿ ಕೇಂದ್ರ ನಾಯಕರ ಬಗ್ಗೆಯೂ ಮಾತನಾಡಿದ ಸಿದ್ದರಾಮಯ್ಯ ಮೋದಿ ಅಮಿಷಾ ನಡ್ಡಾ 100 ಬಾರಿ ರಾಜ್ಯಕ್ಕೆ ಬಂದ್ರು ಏನು ನಡೆಯಲ್ಲ ನಾನು ಮೊದಲೇ ಹೇಳಿದೆ ನಾವು ಕೊಟ್ಟ ಭರವಸೆಗಳನ್ನು ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಈಡೇರಿಸುತ್ತೇವೆ ಸಿಎಂ ಆಯ್ಕೆ ಬಗ್ಗೆ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ನೀವು ಸಿಎಂ ಅಭ್ಯರ್ಥಿನ ಅಂತ ಪ್ರಶ್ನೆ ಎದುರಾದಾಗ ಸಿದ್ದರಾಮಯ್ಯನವರು ಮಾತನಾಡದೆ ಅಲ್ಲಿಂದ ತೆರಳಿದ್ರು राज्य राजकारणदल्ली बीजेपी गे भारी हिन्नडेयागिदे बीजेपी गे कांग्रेस सोलिन बिसी मुट्टिसिदे बीजेपी भद्र कोटे चिक्कमगळूरन्न कांग्रेस छिद्र छिद्र माडिदे चिक्कमगळूरु जिल्लेयल्ली 5क्के 5 क्षेत्रगळु कांग्रेस तेक्केगे जारिवे चिक्कमगळूरु क्षेत्रदल्ली एचडी तम्मय्य बीजेपी सीटी रविगे 5902 मतगळिंद सोलुणिसिद्दारे इन्नु मूडिगेरियल्ली नयन मोटम्म श्रृंगेरियल्ली टीडी राजेगौड तरिकेरियल्ली जिएच श्रीनिवास कडूरिनल्ली केएस आनंद भर्जरी जय दाखल चिकमगलूर कई पड़े बीजेपी वाइट वाश नगर आईडीएसटी कॉलेज मुंबागदली कांग्रेस कार्यकर्तर संभ्रमाचरणे जोर जिलेयाद्यंत कांग्रेस कार्यकर्तरु कुणिदु कुप्पणिसिद्रु राजकीय निन्ने हलवु अच्चरिय फलितांशगळु होरबिद्वु अदरल्ली चिकमगलूरिनल्ली सीटी रवि सोलु भारी सुद्दियायितु सीटी रवि सोलिसुवल्ली सिद्दरामय्य एचडी कुमारस्वामी टीम यशस्वियागिदे अंत हेळलागता इदे सीटी रवि विवादात्मक हेळिकेगळिंद हेच्चु सुद्दियागिद्रु सिद्दरामय्यगे सिद्दरामुल्ला खान एंदिद्द रवि कुमारस्वामी मत्तु देवेगौडरन्न पदे पदे केळुत्ता इद्रु अप्प मक्कळ पक्ष अंत बहिरंग हेळिकेगळन्नु नीडुत्ता इद्रु ಹೀಗಾಗಿ ಸಿಟಿ ರವಿ ಸೋಲ್ಸೋದಕ್ಕೆ ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ಒಳ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು ಸಿದ್ದರಾಮಯ್ಯ ಕುಮಾರಸ್ವಾಮಿ ಭೋಜೇಗೌಡರಿಗೆ ಟಾಸ್ಕ್ ಕೊಟ್ಟಿದ್ರು ಎನ್ನಲಾಗುತ್ತದೆ ಸಿಟಿ ರವಿ ಸೋಲ್ಸೋದಕ್ಕೆ ಕುರುಬ ಮತ್ತು ಒಕ್ಕಲಿಗರ ಓಣಿಗಳಿಗೆ ಹೋಗಿ ಭೋಜೇಗೌಡ ಪ್ರಚಾರ ಮಾಡಿದರು ಕೊನೆಗೂ ಜೆಡಿಎಸ್ ಕಾಂಗ್ರೆಸ್ ಒಳ ಒಪ್ಪಂದ ಪಾಲಿಟಿಕ್ಸ್ ವರ್ಕ್ ಔಟ್ ಆಗಿತ್ತು ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಸೋಲುಂಡಿದ್ದಾರೆ सर्वज्ञ नगर क्षेत्र बीजेपी अभ्यर्थी पद्मनाभ रेड्डी सोदरन मने मेले दाड़ियागिदे कांग्रेस कार्यकर्तरु दाड़ी माडिदारे एंब आरोप केळि बर्ता इदे पद्मनाभ रेड्डी अण्णन मग अनिल रेड्डी मने मेले कांग्रेस कार्यकर्तरु दाड़ी नडेसि मने मुंदे निंतिद्द बैक्के बेंकि हच्चि दांदले एब्बिसिद्दारे बेंगळूरिन काचरकनहळ्ळियल्ली घटने नडेदिद्दु स्थळक्के बाणसवाडि पोलीसरु भेटि नीडि परिशीलनेयन्न नडेसिद्रु दांदले माडिरुव वीडियो पत्तेयागिद्दु पोलीसरु प्रकरण ದಾಖಲಿಸಿಕೊಂಡು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ಕರ್ನಾಟಕದಲ್ಲಿ ನೆನ್ನೆ ಕಾಂಗ್ರೆಸ್ ಹರ್ಷೋದ್ಗಾರ ಮೊಳಗಿದೆ ಕಾಂಗ್ರೆಸ್ ಗೆಲುವಿಗೆ ಕೇಂದ್ರ ಕೈ ನಾಯಕರು ಗೆಲುವಿಗೆ ಖುಷಿ ಹಂಚಿಕೊಂಡಿದ್ದಾರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಮಾತನಾಡಿ ಕರ್ನಾಟಕದ ಜನತೆಗೆ ಧನ್ಯವಾದಗಳನ್ನು ತಿಳಿಸಿದರು ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರುಗಳಿಗೆ ಶುಭಾಶಯಗಳನ್ನು ಕೋರಿದ ರಾಹುಲ್ ಕರ್ನಾಟಕ ಚುನಾವಣೆಯಲ್ಲಿ ಬಡವರು ಮತ್ತು ಬಂಡವಾಳಶಾಹಿಗಳ ನಡುವೆ ಬಡವರಿಗೆ ಗೆಲುವಾಗಿದೆ ನಾವು ದ್ವೇಷದ ರಾಜಕಾರಣದ ಬಗ್ಗೆ ಮಾತಾಡಿಲ್ಲ ಪ್ರೀತಿಯಿಂದ ಹೋರಾಟ ಮಾಡಿದ್ದೇವೆ ನಾವು ಬಡವರ ಪರ ಹೋರಾಟ ಮಾಡಿದ್ದೇವೆ ಕರ್ನಾಟಕದ ಜನ ಪ್ರೀತಿಯ ಹೋರಾಟಕ್ಕೆ ಗೆಲುವು ಕೊಟ್ಟಿದ್ದಾರೆ ಅಂದ್ರು ದ್ವೇಷದ ಅಂಗಡಿ ಮುಚ್ಚಿ ಪ್ರೀತಿಯ ಅಂಗಡಿಯನ್ನ ನಾವು ಕರ್ನಾಟಕದಲ್ಲಿ ತೆರೆದಿದ್ದೇವೆ ನಮ್ಮ 5 ಭರವಸೆಯನ್ನ ಮೊದಲ ಕ್ಯಾಬಿನೆಟ್ ನಲ್ಲಿ ಅನುಷ್ಠಾನ ಮಾಡುತ್ತೀವಿ ಅಂತ ತಿಳಿಸಿದರು ಕಾರವಾರದಲ್ಲಿ ಬಿಜೆಪಿ ಅಭ್ಯರ್ಥಿ ರೂಪಾಲಿ ನಾಯಕ ಸೋತ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತ ಕಣ್ಣೀರಿಟ್ಟಿದ್ದಾನೆ ರೂಪಾಲಿ ನಾಯಕ ಮುಂದೆಯೇ ಕಾರ್ಯಕರ್ತ ಗಳಗಳನೆ ಅತ್ತಿದ್ದು ಮುಂದಿನ ಚುನಾವಣೆ ವೇಳೆ ನೋಡಿಕೊಳ್ಳುವೆ ಎಂದು ರೂಪಾಲಿ ನಾಯಕ ಕಾರ್ಯಕರ್ತರನ್ನ ಸಂತೈಸಿ ಸಮಾಧಾನಪಡಿಸಿದ್ದಾರೆ ತಮ್ಮ ಸೋಲಿನ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ನೋವು ತೋಡಿಕೊಂಡ ರೂಪಾಲಿ ನಾಯಕ ಮಾಜಿ ಸಚಿವರು ಹಾಗೆ ನಮ್ಮದೇ ಪಕ್ಷದ ಮುಖಂಡರು ಸೇರಿ ನನ್ನನ್ನ ಚುನಾವಣೆಯಲ್ಲಿ ಸೋಲಿಸಿದ್ರು ಕಾಂಗ್ರೆಸ್ಸಿಗರ ಜೊತೆ ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್ ಕೂಡ ಸೇರಿಕೊಂಡು ಕುತಂತ್ರ ಮಾಡಿ
ನನ್ನ ಸೋಲಿಸಿದ್ದಾರೆ ಎಂದರು ರೂಪಾಲಿ ನಾಯಕ್ ಮಾತನಾಡಿ 18000 ಮತಗಳಿಂದ ನಾನು ಸೋತಿದ್ದು ಇದು ದೊಡ್ಡ ವಿಷಯವೇನಲ್ಲ ನಮ್ಮ ಸ್ವಂತ ಪಕ್ಷದ ಕೆಲವು ಮುಖಂಡರು ಇದರಲ್ಲಿ ಶಾಮಿಲಾಗಿದ್ದಾರೆ ಅಂತ ಹೇಳಲು ನನಗೆ ಹೇಸಿಗೆ ಆಗ್ತಾ ಇದೆ ಬಿಜೆಪಿಯ ಪ್ರಮುಖರೇ ಅವರ ಜೊತೆಯಲ್ಲಿದ್ದು ಆಟವಾಡಿ ಏಡಿ ರಾಜ್ಯದಲ್ಲಿ ಬಿಜೆಪಿಗರನ್ನ ನಾಶ ಮಾಡಿದ್ದಾರೆ ಎಂದು ತಮ್ಮದೇ ಪಕ್ಷದ ಮುಖಂಡರ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು ಜನರ ನಿರ್ಧಾರಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಇದು ಜನರ ಆಶೀರ್ವಾದ ಮುಂದಿನ ದಿನ ಯಾರು ಜನರ ಜೊತೆ ಇರ್ತಾರೆ ಎಂದು ಜನರಿಗೂ ಕೂಡ ಗೊತ್ತಾಗಲಿದೆ ಎಂದರು ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಕಾಂಗ್ರೆಸ್ ಗ್ಯಾರಂಟಿ ಏಟಿಗೆ ಈ ಬಾರಿ ಸೋಲನ್ನ ಕಂಡಿದೆ ಈ ಬಗ್ಗೆ ಬಿಜೆಪಿಯ ಹಿರಿಯ ಮುಖಂಡ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾತನಾಡಿ ಸೋಲು ಗೆಲುವು ಬಿಜೆಪಿಗೆ ಹೊಸದೇನಲ್ಲ ಫಲಿತಾಂಶದಿಂದ ಕಾರ್ಯಕರ್ತರು ಧೃತಿಗೆಡಬೇಡಿ ಅಂದ್ರು ನಮ್ಮ ಈ ಸೋಲನ್ನ ಗೌರವದಿಂದ ಸ್ವೀಕರಿಸಿ ಆತ್ಮವಿಮರ್ಶೆ ಮಾಡ್ಕೊತೀವಿ ಹಾಗೂ ನೂತನ ಸರ್ಕಾರಕ್ಕೆ ಎಲ್ಲಾ ರೀತಿಯ ಸಹಕಾರವನ್ನ ನೀಡಲಿದ್ದೇವೆ ಕೊಟ್ಟಿರೋ ಗ್ಯಾರಂಟಿ ಭರವಸೆಗಳನ್ನು ಕಾಂಗ್ರೆಸ್ ಜನರಿಗೆ ತಲುಪಿಸಬೇಕು ಲೋಕಸಭಾ ಚುನಾವಣೆಗೆ ಈ ಫಲಿತಾಂಶ ದಿಕ್ಸೂಚಿ ಆಗೋದಿಲ್ಲ ಕರ್ನಾಟಕದ ಜನರ ತೀರ್ಪಿಗೆ ನಾವು ತಲೆಬಾಗ್ತೀವಿ ಅಂದ್ರು ಚುನಾವಣಾ ಫಲಿತಾಂಶದ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆ ನೀಡಿದ್ದು ಕರ್ನಾಟಕದ ಫಲಿತಾಂಶ ಬಂದಿದೆ ಬಿಜೆಪಿ ಸೋಲಿನ ಹೊಣೆಯನ್ನ ನಾನು ಹೊರ್ತೀನಿ ಇಡಿ ರಾಜ್ಯದ ಜನತೆಗೆ ಹಾಗೂ ಆಯ್ಕೆಯಾದ ಬಿಜೆಪಿ ಅಭ್ಯರ್ಥಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೀನಿ ಅಂತ ಹೇಳಿದರು ಕಾಂಗ್ರೆಸ್‌ಗೂ ಅಭಿನಂದನೆ ಸಲ್ಲಿಸಿದ ಕಟೀಲ್ ಜನತಾ ಆಶೀರ್ವಾದ ಸ್ವಾಗತಿಸುತ್ತೀವಿ ರಾಜ್ಯದ ಒಳ್ಳೆಯ ಕಾರ್ಯಗಳಿಗೆ ಸ್ವಾಗತ ಕೊಟ್ಟಿದ್ದೇವೆ ವಿರೋಧ ಮಾಡುವ ಕೆಲಸಗಳಿಗೆ ವಿರೋಧ ಮಾಡಿದ್ದೀವಿ ಎಂದರು ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಯಡಿಯೂರಪ್ಪ ಬೊಮ್ಮಾಯಿ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಉತ್ತಮ ಕೆಲಸ ಮಾಡಿದೆ ಬಿಜೆಪಿ ಸೋಲಿಗೆ ರಾಜ್ಯಾಧ್ಯಕ್ಷನಾಗಿ ನಾನು ಜವಾಬ್ದಾರಿಯನ್ನ ಹೊರ್ತೀನಿ ಅಂದ್ರು ಮೋದಿ ರ್ಯಾಲಿ ವಿಚಾರವಾಗಿ ಮಾತನಾಡಿದ ಕಟೀಲ್ ಕೆಲವೆಡೆ ಜನರು ಖುಷಿಯಾಗಿದ್ದಾರೆ ತುಂಬಾ ಕಡೆ ಗೆದ್ದಿದ್ದೇವೆ ದೊಡ್ಡ ಬಳ್ಳಾಪುರದಲ್ಲಿ ಗೆದ್ದಿದ್ದೀವಿ ಸೋತಿರುವಂತ ಕಡೆ ಯಾಕೆ ಸೋತಿದ್ದೀವಿ ಅಂತ ಪರಾಮರ್ಶೆ ಮಾಡ್ತೀವಿ ಮುಂದಿನ ಲೋಕಸಭಾ ಚುನಾವಣೆಗೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂದ್ರು ಚುನಾವಣಾ ಮತ ಎಣಿಕೆ ಪ್ರಕ್ರಿಯೆ ರಾಜ್ಯಾದ್ಯಂತ ಯಾವುದೇ ಅಡೆತಡೆಗಳಿಲ್ಲದೆ ನಡೆಯಿತು ಮತಗಟ್ಟೆಗಳ ಸುತ್ತ ಬಿಗಿ ಪೊಲೀಸ್ ಸರ್ಪಗಾವಲನ್ನ ಹಾಕಲಾಗಿತ್ತು ಆದರೆ ಕೋಲಾರ ಜಿಲ್ಲೆಯ ಮತ ಎಣಿಕೆ ಕೇಂದ್ರದ ಬಳಿ ಗಲಾಟೆ ಆಗಿದೆ ಕೇವಲ 300 ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿ ಕೆವೈ ನಂಜೇಗೌಡ ಗೆಲುವು ದಾಖಲಿಸಿದ್ದಾರೆ ನೇರವಾಗಿ ಮತ ಎಣಿಕೆ ಕೇಂದ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡ ಭೇಟಿ ನೀಡಿ ಮತ ಮರು ಎಣಿಕೆ ಮಾಡಿ ಅಂತ ಬೇಡಿಕೆ ಇಟ್ಟರು ಇದಕ್ಕೆ ಕೆಂಡಾಮಂಡಲರಾದ ಕಾಂಗ್ರೆಸ್ ಕಾರ್ಯಕರ್ತರು ನಂಜೇಗೌಡ ಗೆಲುವು ಘೋಷಣೆ ಮಾಡಿ ಹಾಗೂ ಮೊದಲು ಬಿಜೆಪಿ ಅಭ್ಯರ್ಥಿಯನ್ನ ಹೊರಕಳಿಸಿ ಅಂತ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದು ಮತ ಎಣಿಕೆ ಕೇಂದ್ರದ ಮುಂಭಾಗ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಪೊಲೀಸರ ಜೊತೆ ವಾಗ್ವಾದ ನಡೆಸಿದರು ಜನರ ಮಧ್ಯೆ ನೂಕಾಟ ತಳ್ಳಾಟ ನಡೆದಿದ್ದು ಬಿಗುವಿನ ವಾತಾವರಣ ನಿರ್ಮಾಣ ಆಗ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗ್ತಾರೆ ಪರಿಸ್ಥಿತಿ ನಿಯಂತ್ರಿಸೋದಕ್ಕೆ ಪೊಲೀಸ್ ಇಲಾಖೆ ಕೋಲಾರದಲ್ಲಿ ಹರಸಾಹಸವನ್ನೇ ಪಡೆದಿತ್ತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್